नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वंदे भवघ्नमरासुरसिद्धवंद्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय विगताय नमो नमस्ते यो विप्रलम्बविपरीतमतिप्रभूतवादान् निरस्य कृतवान् भुवि तत्त्ववादम् सर्वेश्वरो हरिरिति प्रतिपादयन्तम् आनन्दतीर्थमुनिवर्यमहं नमामि रमापतिं पूर्णगुणं मुकुन्दं व्यासं च ज्ञानसहस्रभानुं पूर्णप्रबोधं च सुतत्वदीपं क्रमाद्गुरुंश्च प्रणमामि मूर्ध्ना ಕುಂತಿ ಮತ್ತು ಮಾದ್ರಿಯರಿಬ್ಬರೂ ಕೂಡ ಪಾಂಡುವಿನ ಮೃತದೇಹದ ಎದುರು ಬಹಳ ಬೇಸರಪಟ್ಟುಕೊಂಡು ಪೃಥೆಯಾಳು ಋಷಿಗಳನ್ನು ಕೂಡ ಕರೆದಂತಾಯಿತು. ಸುದ್ದಿ ಕೇಳಿ ಋಷಿಗಳಲ್ಲಿಗೆ ಓಡಿ ಬಂದರು. ಇಬ್ಬರೂ ಕೂಡ ನಾನು ಪಾರ್ಥಿವ ಶರೀರದ ಜೊತೆಗೆ ಅಂದರೆ ಗಂಡನ ಚಿತೆಗೆ ತಮ್ಮನ್ನು ಒಪ್ಪಿಸಿಕೊಂಡು ಸಹಗಮನ ಮಾಡ್ತೇವೆ ಅಂತ ಹಠ ಹಿಡಿದ್ರು. ಋಷಿಗಳು ಹೇಳಿದ್ರು ತಪ್ಪು, ನೀವು ನಿಮ್ಮ ಮಕ್ಕಳನ್ನ ನೋಡಿಕೊಳ್ಳುವುದಕ್ಕೋಸ್ಕರ ಇದ್ದು ಜೀವನ ನಡೆಸಿ ಸಾಧಿಸಿ ತೋರಬೇಕು ಹೊರತು ಹೀಗೆ ಪ್ರಾಣ ಬಿಡುವುದರಲ್ಲಿ ಅರ್ಥ ಇಲ್ಲ. ಶಾಸ್ತ್ರ ಯಾವತ್ತೂ ಕೂಡ ಸಹಗಮನವನ್ನು ಹೇಳಲೇ ಇಲ್ಲ. ಆದ್ರೆ ಎಲ್ಲೋ ಒಂದೊಂದು ಬಾರಿ ಆ ಹೆಣ್ಣು ತನ್ನ ಗಂಡನನ್ನು ಇವತ್ತು ಇದು ಅರ್ಥ ಆಗುದಿಲ್ಲ, ಯಾಕೆ ಅಂದ್ರೆ ಒಬ್ಬನನ್ನು ಒಬ್ಬ ಬಿಟ್ಟಿರುವುದಿಲ್ಲ ಅನ್ನುವ ಕಲ್ಪನೆಯೇ ಗೊತ್ತಿಲ್ಲ ನಮಗೆ. ಅಂತಹ ಒಂದು ಆತ್ಮೀಯತೆ, ಅಂತರಂಗದಲ್ಲಿರುವ ಪ್ರೀತಿ ಸ್ವಚ್ಛವಾಗಿದ್ದಾಗ ಮತ್ತು ಅವರು ದೇವತೆಗಳಲ್ಲಿ ನಿಯತ ಪತಿಪತ್ನಿ ಭಾವ ಇದ್ದು ಅವರು ತನ್ನ ಗಂಡನ ಲೋಕವನ್ನೇ ಸೇರುವವರು ದೇವತೆಗಳ ಪಕ್ಷದಲ್ಲಿ. ಮನುಷ್ಯರಿಗೆ ನಿಯತವಾಗಿ ಎಷ್ಟು ಜನ್ಮ ಎತ್ತಿದ್ರು ಅವರೇ ಹೆಂಡತಿ ಅವರೇ ಗಂಡ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಕೆಲವೊಂದ್ಸರ್ತಿ ಆಗುತ್ತೆ, ಕೆಲವೊಂದ್ಸರ್ತಿ ಆಗಲ್ಲ. ಬಯಸಿದಾಗ ದಕ್ಕತ್ತೆ ಕೆಲವೊಂದು ಬಾರಿ, ಕೆಲವೊಂದು ಬಾರಿ ಅವರ ಹಿಂದಿದ್ ಯಾವುದೋ ಪ್ರಾರಬ್ಧ ಬಾಕಿ ಇದ್ರೆ, ಇನ್ಯಾವುದೋ ತೊಂದರೆ ಮಾಡಿಕೊಂಡಿದ್ರೆ ಅದರ ಪರಿಣಾಮವಾಗಿ ತಾನು ಅದನ್ನು ಅನುಭವಿಸಿ ಆಮೇಲೆ ತಾನು ಬಯಸಿದ ಜೀವದ ಜೊತೆಗೆ ಬದುಕಲಿಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಪಾಂಡುವಿನ ನಿಯತ ಪತ್ನಿಯಾದಂತಹ ಮಾದ್ರಿ ಋಷಿಗಳನ್ನ ಪ್ರಾರ್ಥನೆ ಮಾಡಿದ್ನು, ಪೃಥೆ ಇಲ್ಲೇ ಇರಲಿ, ಯಾಕೆಂದ್ರೆ ಅವಳು ನನ್ನ ಮಕ್ಕಳನ್ನ ತನ್ನ ಮಕ್ಕಳು ಅಂತ ಪ್ರೀತಿಸುವಳಾಗ್ತಾಳೆ, ಆದ್ರೆ ನಾನು ಅವಳ ಮಕ್ಕಳನ್ನ ನನ್ನ ಮಕ್ಕಳು ಅಂತ ಪ್ರೀತಿಸುವಷ್ಟು ದೊಡ್ಡ ಮನಸ್ಸಿನವಳಲ್ಲ. ನಾನ್ ತಪ್ಪು ಮಾಡಿದ್ದೇನೆ, ನನ್ನ ಗಂಡನಿಗೆ ಈ ರೀತಿಯಾದ ಏಕಾಂತ ಸುಖದಿಂದ ಪ್ರಾಣ ಹೋಗುತ್ತೆ ಅಂತ ಗೊತ್ತಿದ್ರೂ ಆ ಹೊತ್ತಿಗೆ ಮೈ ಮರೆತು ಅನರ್ಥ ಉಂಟು ಮಾಡಿದೆ. ಆ ತಪ್ಪಿಗೆ ಶಿಕ್ಷೆಯಾಗಿ ನಾನೇ ಸ್ವ ಇಚ್ಛೆಯಿಂದ ಬಹು ಚಿಂತೆಯ ಹಿಂದೆ ಮಾತು ಬಂದದ್ದು ಬಹುಚಾರ್ಥಯಂತ್ಯ, ಬಹಳ ಬಾರಿ ಬೇಡಿಕೊಂಡು ಋಷಿಗಳ ಹತ್ರ ಒಪ್ಪಿಗೆ ತೆಗೆದುಕೊಂಡ್ಲು. ಈ ನಂತರ ಋಷಿಗಳು ಎಷ್ಟು ತಡೆದ್ರು ಅವಳು ಕೇಳಿಲ್ಲ, ಅದರಿಂದಾಗಿ ಸುಮ್ಮನಾದ್ರು. ಭರ್ತುರ್ಗುಣೈರನಧಿಕೌ ತನಯಾರ್ಥಮೇವ ಮಾದ್ರ್ಯಾಕೃತೌ ಸುರವರಾಧಿಕೌ ಸ್ವತೋಪಿ ತೇನೈವ ಭರ್ತೃಮತಿ ಹೇತುರಭೂತ್ ಸಮಸ್ತ ಲೋಕೈಷ್ಟನಾತಿ ಮಹಿತ ಸುಗುಣಾಪಿ ಮಾದ್ರಿ. ಮಾದ್ರಿ ತನಗಿಂತ ಅಧಿಕರಾಗಿದ್ದರೂ ತನ್ನ ಗಂಡನಿಗಿಂತ ಅಧಿಕರಲ್ಲದ ಅಶ್ವಿ ದೇವತೆಗಳನ್ನ ಸಂತತಿಗಾಗಿ ಕರೆದು ಬಿಟ್ಟಿದ್ಲು. ಕುಂತಿಗೆ ದುರ್ವಾಸರ ಸೇವೆಯ ಫಲವಾಗಿ ಮಂತ್ರಗಳು ಒದಗಿತ್ತು. ದುರ್ವಾಸರು ಪ್ರೀತಿಯಿಂದ ಕರೆದು ಉಪದೇಶ ಮಾಡಿದ್ರು, ಈ ಮಂತ್ರವನ್ನ ನೀನು ಪ್ರಾರ್ಥಿಸಿದ್ರೆ ಯಾವ ದೇವತೆಯನ್ನು ಬೇಕಾದ್ರೂ ನೀನು ಮಕ್ಕಳಾಗಿ ಪಡೆಯಬಹುದು ಅಂತ. ಕ್ಷತ್ರಿಯರಾದವರು ಮೂರು ವರ ಬೇಡಬಹುದು. ಹಾಗಾಗಿ ಕುಂತಿ ಏನ್ ಮಾಡಿದ್ಲು, ಮೂರು ಬಾರಿ ಆ ಮಂತ್ರವನ್ನು ಉಪಯೋಗಿಸಿಕೊಂಡ್ಲು. ಆ ನಂತರ ಮಾದ್ರಿ ತನ್ನ ಗಂಡನಲ್ಲಿಗೆ ಹೋಗಿ ನನಗೂ ಮಕ್ಕಳಾಗಿಲ್ಲ, ನಾನು ಒಂದು ತಾಯಿಯಾಗುವ ಬಯಕೆಯನ್ನ ಇಷ್ಟಪಡ್ತೇನೆ ಅಂತ ಹೇಳಿದಾಗ
ಪಾಂಡು ತನ್ನ ಮಾದ್ರಿಗಾಗಿ ಆಕೆಯನ್ನ, ಅವಳು ಒಂದು ಮಗುವನ್ನ ಪಡೆಯುವುದಕ್ಕೆ ನೀನು ಅನುಕೂಲ ಮಾಡಿ ಕೊಡಬೇಕು ಅಂತ ಕೇಳಿದಾಗ ಮತ್ಸರವಿಲ್ಲದ ವೃಥ ಆಕೆಗೆ ಆ ಮಂತ್ರವನ್ನು ಉಪದೇಶಿಸಿದ್ಲು. ಆದ್ರೆ ಅದರಲ್ಲೂ ಒಂದೇ ಸರ್ತಿ ಸಿಗುದು, ಆದ್ರೆ ತುಂಬಾ ಜನರನ್ನ ಕೇಳಲಿಕ್ಕಾಗುದಿಲ್ಲ, ಆದ್ರೆ ಒಂದೇ ಸಾಕಾಗುದಿಲ್ಲ. ಈ ಕೆಟ್ಟದ್ರಲ್ಲೂ ಚೂರು ಒಳ್ಳೆತನ ಉಳಿಸ್ಕೊಳ್ಳುದು ಅಂತ ಇರುತ್ತೆ ನಮ್ಮಲ್ಲಿ ಕೆಲವು, ಹಾಕಿದ ಹಾಗಿರ್ಬೇಕು ಆದ್ರೆ ನನಗೆ ಜಾಸ್ತಿ ಸಿಗಬೇಕು. ಹಾಗೆ ಮಾದ್ರಿ ವರ ತೆಗೆದುಕೊಂಡದ್ದನ್ನ ಮೂರು ಮೂರಕ್ಕಿಂತ ಜಾಸ್ತಿ ಮಾಡಿದ್ರೆ ಪೃಥಾ ಸಿಟ್ಟು ಮಾಡ್ಕೊಳ್ತಾಳೆ, ಸಿಟ್ಟು ಮಾಡ್ಕೊಳ್ತಾಳೆ ಅಂತ ಅವಳು ಮನಸ್ಸದು. ಆದ್ರೆ ಒಂದೇ ಮಗು ನನಗೆ ಸಾಕಾಗ್ತಾ ಇಲ್ಲ, ಅಥವಾ ಲೋಕ ಆದ್ರೂ ಬೈಬಹುದು, ಅವಳೇ ಒಂದೇ ಮಂತ್ರದಿಂದ ಅಷ್ಟು ಜನರನ್ನು ಪ್ರಾರ್ಥನೆ ಮಾಡ್ಬೋದು ಇತ್ತಲ್ವಾ, ಅವಳು ಯಾಕೆ ಬೇರೆ ಬೇರೆ ಆಗಿ ಮೂರು ಮಕ್ಕಳನ್ನ ಪ್ರತ್ಯೇಕ ಒಂದೊಂದು ಮಂತ್ರದಿಂದ ಕರೆದ್ಲು? ಒಂದು ಮಂತ್ರಕ್ಕೆ ಒಂದು ದೇವತೆಯನ್ನ ಕರೆಯುವುದು ಉಚಿತ, ಹಾಗಾಗಿ ಕರಿಬೇಕಿದ್ದದ್ದನ್ನ ಅವಳು ಏನ್ ಮಾಡಿದ್ಲು ಅಂದ್ರೆ, ಭರ್ತೃರ್ಗುಣೈಹಿ ಅನಧಿಕವು, ತನ್ನ ಗಂಡನ ಯೋಗ್ಯತೆಗಿಂತ ಅಧಿಕರಲ್ಲದ ಅಶ್ವಿ ದೇವತೆಗಳನ್ನ ತನಯಾರ್ಥಂ ಏವ ಆಕೃತವು, ಸುರವರಾಧಿಕವು, ಸ್ವತಃ ಸುರವರಾಧಿಕವು, ತನ್ನ ಯೋಗ್ಯತೆಗಿಂತ ಹಿರಿಯರೇ, ತನ್ನ ಯೋಗ್ಯತೆಗಿಂತಲೂ ಕಿರಿಯರನ್ನ ಅವಳು ಕರೆದಿದ್ರೆ ಇನ್ನಷ್ಟು ಅಧಪಾತ ಆಗ್ತಿತ್ತು. ಯಾಕೆಂದ್ರೆ ಹೆಣ್ಣು ಮಕ್ಕಳು ತಮಕ್ಕಿಂತ ನೀಚರ ಸಹವಾಸವನ್ನ ಮಾಡುವುದು ತರ ಅಲ್ಲ ಅಂತ. ಯಾಕೆಂದ್ರೆ ಅದೇನು ಅಂದ್ರೆ, ನೀಚರು ಅಂತಂದ್ರೆ ನಾನು ಹೇಳ್ತಾ ಇರೋದು ಕುಲದಿಂದಲೋ ಸಂಪತ್ತಿನಿಂದಲೋ ರೂಪದಿಂದಲೋ ಅಲ್ಲ, ಗುಣದಿಂದ. ಗುಣದಿಂದ ನೀಚರಾದವರ ವ್ಯಕ್ತಿತ್ವವನ್ನ ಒಪ್ಪಬಾರದು, ಮನಸ್ಸಿಗೆ ಹಚ್ಚಿಕೊಂಡ್ರೆ ಹೆಣ್ಣಿನ ಶರೀರ ಬೇರೆ ವ್ಯಕ್ತಿಯಿಂದ ಪಡೆದಂತಹ ಗುಣವನ್ನ ಕ್ಯಾರಿ ಮಾಡ್ತಾ ಹೋಗುತ್ತೆ, ಅದು ಮುಂದಿನ ಮುಂದಿನ ಸಂತತಿಯಲ್ಲಿ ಅತ್ಯಂತ ಬೇಡದೇ ಇರುವಂತಹ ಪ್ರಭಾವವನ್ನು ಬೀರುವ ಸಾಧ್ಯತೆಗಳಿವೆ ಅನ್ನೋದನ್ನ ಇವತ್ತು ವಿಜ್ಞಾನ ಹೇಳಿದ ಮಾತು. ಯಾಕೆಂದ್ರೆ ಅದು ಸ್ವೀಕರಿಸುವ ಶರೀರವಾದ್ರಿಂದಾಗಿ, ಕೊಡುವ ಶರೀರವಾದಾಗ ಅದರ ದೇಹದ ಮೇಲೆ ಅಂತ ಪರಿಣಾಮ ಉಂಟಾಗುವುದಿಲ್ಲ. ರೋಗ ಇತ್ಯಾದಿಗಳು ಸಮಾನ ಬಿಡಿ, ಎಲ್ಲರಿಗೂ ಸಮಾನ. ಆದ್ರೆ ಒಂದು ಗರ್ಭವನ್ನ ಜೀವವನ್ನ ಸ್ವೀಕರಿಸುವ ಶಕ್ತಿ ಇದ್ದಾಗ ಅದಕ್ಕೆ ನಿಯೋಗ ಪದ್ಧತಿ ಅಂತ ಹೇಳಿದಾಗ ಆಕೆಗಿಂತ ಉತ್ತಮರಾದ ಗುಣದಿಂದ ಜ್ಯೇಷ್ಠರಾದವರಲ್ಲಿ ಮಕ್ಕಳನ್ನ ಪಡೀಬೇಕು, ತನ್ನ ಗಂಡನಿಂದ ಪಡೀಲಿಕ್ಕಾಗ್ಲಿಲ್ಲ ಅಂತಾದಾಗ, ಪಾಂಡುವಿನಿಂದ ಪಡೀಲಿಕ್ಕಾಗ್ಲಿಲ್ಲ ಅಂತಾದಾಗ ದೇವತೆಗಳನ್ನ ಪ್ರಾರ್ಥಿಸಿ ಆಕೆ ಮಕ್ಕಳನ್ನ ಪಡೆದ್ಲು. ಹಾಗೆ ಹಿಂದೆ ಚಿತ್ರಾಂಗದ ಮತ್ತು ವಿಚಿತ್ರ ವೀರ್ಯರು ಪ್ರಾಣವನ್ನ ಬಿಟ್ಟ ಬಳಿಕ ಅಂಬಿಕಾ ಅಂಬಾಲಿಕೆಯರನ್ನ ವಂಶವೃದ್ಧಿಗಾಗಿ ಸ್ವತಃ ಸತ್ಯವತಿ ಮನೆಯ ಹಿರಿಯ ಹೆಣ್ಣುಮಗಳಾಗಿ ವ್ಯಾಸರನ್ನ ಕರೆದು, ಯಾಕೆಂದ್ರೆ ವ್ಯಾಸರು ತನ್ನ ಮಗನೇ ಆಗಿದ್ದ, ಹಾಗಾಗಿ ತನ್ನ ಮಾತನ್ನ ಕೇಳ್ತಾನೆ ಅಂತ ಭಾವಿಸಿ ವ್ಯಾಸರನ್ನ ಕರೆದು ಆ ಅಂಬಿಕೆ ಅಂಬಾಲಿಕೆಯರಲ್ಲಿ ಮತ್ತೆ ಸಂತತಿಯನ್ನ ಮಕ್ಕಳನ್ನ ಪಡೆಯುವುದು ಸಾಧ್ಯವಾಯಿತು. ಆ ಇಬ್ಬರು ಹೆಣ್ಣು ಮಕ್ಕಳಿಗಿಂತ ವೇದವ್ಯಾಸರ ಗುಣ ಅನುಷ್ಠಾನ ಜ್ಞಾನ ಎಲ್ಲವೂ ದೊಡ್ಡದಾದ್ರಿಂದಾಗಿ ಅದು ಒಳ್ಳೆಯ ಸಂತತಿಯನ್ನೇ ಹುಟ್ಟು ಹಾಕಿತು, ಧೃತರಾಷ್ಟ್ರ, ಪಾಂಡು ಮತ್ತು ವಿದುರ ಅಂತ. ಹಾಗಾಗಿ ಯಾವಾಗ್ಲೂ ಸ್ವೀಕರಿಸುವಂತಹ ಶರೀರದಿಂದ ಗದ್ದೆಯಲ್ಲಿ ಚೆನ್ನಾಗಿ ಗೊಬ್ಬರ ಹಾಕಿ ಕಳೆ ಬೀಜವನ್ನ ಹಾಕಿದ್ರೆ ಈಗ ಅದನ್ನೇ ಸಮರ್ಥಿಸ್ತಾರೆ, ಏ ಗದ್ದೆಗೆ ಕಳೆ ಬೀಜನು ಒಳ್ಳೇದೇ ಅಂತ. ಅದರಿಂದ ಬೆಳೆ ತೆಗಿಲಿಕ್ಕೆ ಆಗುದಿಲ್ಲ, ಕಳೆ ಬೆಳೆಸ್ಲಿಕ್ಕೋಸ್ಕರ ಗದ್ದೆ ಇರುವುದಲ್ಲ, ಗದ್ದೆ ಇರುವುದು ಸಮಾಜಕ್ಕೆ ಉಪಯೋಗ ಆಗ್ಲಿ ಅಂತ. ಹಾಗಾಗಿ ಕಳೆಯನ್ನ ನಾವು ಬೆಳೆಯದಂತೆ ನೋಡುವುದೇ ಉತ್ತಮವಾದ ದಾರಿ, ಬಿಟ್ಟು ಮತ್ತೆ ಒದ್ದಾಟ ಪಡುವುದು ಅರ್ಥ ಇಲ್ಲ ಅನ್ನುವ ಕಾರಣದಿಂದ ಒಳ್ಳೆಯ ಗದ್ದೆಗೆ ಉತ್ತಮವಾದ ಬೀಜ ಹಾಕುವುದೇ ಕ್ಷೇತ್ರದ ಸಮೃದ್ಧಿ. ಆ ದೃಷ್ಟಿಯಲ್ಲಿ ಮಾದ್ರಿ ತನ್ನ ಗಂಡನಿಗಿಂತ ಅಧಿಕನಲ್ಲದ, ತನಗಿಂತ ಅಧಿಕನಾಗಿದ್ದ, ಆದ್ರೆ ಗಂಡನ ಒಪ್ಪಿಗೆ ಯಾವಾಗ್ಲೂ ಕೂಡ ಗಂಡನಿಗಿಂತ ಶ್ರೇಷ್ಠನಾದವನನ್ನು ಕರಿಬೇಕು, ಗಂಡನಿಗಿಂತ ಕನಿಷ್ಠನಾದವನ್ನು ಕರೆದ್ರೆ ಗಂಡನನ್ನು ಅವಮಾನಿಸಿದ ಹಾಗೆ. ಅಂದ್ರೆ ಇದು ಒಂದು ಆಗಿನ ಸಾಮಾಜಿಕ ಪದ್ಧತಿ ಇದ್ದದ್ದು. ನಮ್ಗೆ ಈ ಎಷ್ಟೋ ನಿಯಮಗಳು ಅರ್ಥ ಆಗುದಿಲ್ಲ, ಯಾಕೆಂದ್ರೆ ನಾವು ಇವತ್ತಿನ ಪರಿಸ್ಥಿತಿ ಬೇರೆನೆ ಇದೆ.
ಇವತ್ತು ಇದನ್ನು ಯಾವುದನ್ನು ಕೂಡ ನಾವು ನೋಡೇ ಇಲ್ಲ. ಅಂಥದ್ದೊಂದು ಗಂಡು ಹೆಂಡಿರ ಸಂಬಂಧ ಅಂದ್ರೆ ಅದು ಅಂಥದ್ದೊಂದು ಬಿಗಿಯಾದ ಸಂಬಂಧ ಅನ್ನುವ ಕಲ್ಪನೆ ಜಾರಿ ಪಾಶ್ಚಾತ್ಯ ಶಿಕ್ಷಣದ ಕನ್ನಡಿಯಲ್ಲಿ ನಮ್ಮವನ್ನೆಲ್ಲ ನಾವು ನಿರೀಕ್ಷಿಸ್ತಾ ಇದ್ದೇವೆ. ಅದರಿಂದಾಗಿ ಆ ವಿಷಯಗಳನ್ನೆಲ್ಲ ಅರ್ಥೈಸಿಕೊಳ್ಳುವುದ್ರಲ್ಲಿ ನಾವು ಸೋಲ್ತೇವೆ. ಹಾಗಾಗಿ ಆದ್ರೆ ಮಾದ್ರಿಗೆ ತನ್ನ ಗಂಡನ ಸಾವಿಗೆ ತಾನೇ ಕಾರಣ ಅನ್ನುವ ತುಂಬಾ ವ್ಯಥೆ ಇತ್ತು. ಯಾರ ಮುಂದೆಯೂ ತಲೆ ಎತ್ತಿ ಈ ಅಪರಾಧಿನಿಯಾದ ನನ್ನನ್ನ ಕ್ಷಮಿಸಿ ಅಂತ ಕೇಳುವ ಧೈರ್ಯವೂ ಇರಲಿಲ್ಲ. ಋಷಿಗಳಲ್ಲಿ ಆ ವಿಷಯದಲ್ಲಿ ಸ್ವಲ್ಪ ಅಸಮಾಧಾನವೂ ಇತ್ತು. ಪಾಂಡು ಮನೆ ಮಗನಂತೆ ಎಲ್ಲ ಋಷಿಗಳ ಯಜ್ಞ ಯಾಗಾದಿಗಳಿಗೆ ಸ್ವಲ್ಪವೂ ಬಿಗುಮಾನ ಇಲ್ಲದೆ ಅಹಂಕಾರ ಪಡೆದು ಸೇವೆಯನ್ನ ಸಲ್ಲಿಸ್ತಾ ಇದ್ದ. ಅಂಥವನನ್ನ ಕಳ್ಕೊಂಡ ನೋವು ಎಲ್ಲರಿಗೂ ಇತ್ತು. ಹಾಗಾಗಿ ಮಾದ್ರ್ಯಾಕೃತವು ಸುರವಧಿಕವು ಸ್ವತೋಪಿ ಆಕೃತವು, ತನಗಿಂತ ಶ್ರೇಷ್ಠರಾದ ಸುರವರವು ಅಧಿಕವು ಆಕೃತವು. ಆಕೃತವು ಅಂದ್ರೆ ಕರೆಯಲ್ಪಟ್ಟರು ಅವರಿಬ್ರು. ತೇನೈವ ಭರ್ತೃಂ ಮೃತಿ ಹೇತುರಭೂತ್, ಒಂದು ರೀತಿಯಲ್ಲಿ ಗಂಡನನ್ನ ಅವಮಾನಿಸುವುದು ಅನ್ನುವುದೇ ಸಾವಿಗೆ ಕಾರಣ. ಆ ತಪ್ಪಿನಿಂದಲೇನೆ ತನ್ನ ಗಂಡಿಗೆ ತಾನೇ ಸಾವಿಗೆ ಕಾರಣಲಾದಳು ಕೂಡ. ಅಂದ್ರೆ ಗೌರವ ಕೊಡ್ಲಿಲ್ಲ ಅಂದ್ರೆ ಅರ್ಧ ಸತ್ತಾಯ್ತು. ಇದು ಒಂದು ನೆಪ ಆಯ್ತು, ಶಾಪ ದೇಹದಿಂದ ಸೇರಿದಾಗಲೇ ನಿನಗೆ ಆ ರಥಿ ಸುಖದ ಹೊತ್ತು ಅನ್ನುವುದು ಬದುಕಿಗೆ ಕಕ್ಕುತ್ತಾಗಲಿ ಹೆಮ್ಮಾರಿಯಾಗಲಿ ಅನ್ನುವ ಆ ಋಷಿಯ ಶಾಪ ಈಗ ಫಲಿಸಿತು. ಆದ್ರೆ ಅದಕ್ಕೆ ಕಾರಣ ಇದ್ದದ್ದು ತನಗಿಂತ ಉತ್ತಮರಾಗಿದ್ರು ಗಂಡನಿಗಿಂತ ಉತ್ತಮರಲ್ಲದ ಅಶ್ವಿದೇವತೆಗಳನ್ನ ಮಕ್ಕಳಾಗಿ ಪಡೆಯುವುದಕ್ಕಾಗಿ ಪ್ರಾರ್ಥಿಸಿದ ದೋಷ ಅವಳನ್ನ ಕಾಡಿತು. ಈ ಕಾರಣದಿಂದಾಗಿ ಆಕೆ ತನ್ನನ್ನ ಅದು ತಪ್ಪು ಅಂತ ಗೊತ್ತಾಯ್ತು. ಅವಳು ಕೆಟ್ಟವಳಲ್ಲ, ತಪ್ಪಾಗುವುದೇ ದೊಡ್ಡ ತಪ್ಪಲ್ಲ. ತಪ್ಪನ್ನ ತಪ್ಪು ಅಂತ ಒಪ್ಪಿಕೊಂಡು ಬದುಕಿ ಮುಂದೆ ಅದಕ್ಕೆ ಬೇಕಾದ ಶಿಕ್ಷೆಯನ್ನು ಅನುಭವಿಸ್ತೇನೆ ಅಂತ ಧೈರ್ಯದಿಂದ ತನ್ನನ್ನು ತಾನು ಒಡ್ಡಿಕೊಳ್ಳುವುದೇ ಗುಣವಂತಿಕೆಯ ಲಕ್ಷಣ. ಹಾಗಾಗಿ ಮಾದ್ರಿ ಅದನ್ನು ಮಾಡಿದ್ಲು. ಹೀಗೆ ಸುಗುಣಾಪಿ ಆದ್ರೂ ಮಾದ್ರಿ ನಾತಿಮಹಿತ, ಋಷಿಗಳು ಮಾತ್ರ ಅವಳ ಕೃತ್ಯವನ್ನ ಅವಳು ಸಹಗಮನಕ್ಕೆ ಹೊರಡೇ ಹೊರಡ್ತೇನೆ ಅಂತ ಹೇಳಿದಾಗ ಸುಮ್ಮನಾದ್ರು ಯಾಕೆ ಅಂದ್ರೆ ಅವಳು ಮಾಡಿದ ತಪ್ಪು ಅನ್ನೋದು ಅವರಿಗೂ ಅನಿಸಿತ್ತು. ಅದರಿಂದಾಗಿ ವಿಶೇಷವಾಗಿ ಅವಳನ್ನ ಆ ನಂತರದ ಹೊತ್ತು ಒಂದು ಸಹಜವಾಗಿ ಪಾಂಡುವಿನ ತಾಯಿಯ ಒಂದು ಸ್ಥಾನ ಗೌರವ ಏನಿತ್ತು, ಪಾಂಡವರ ಹೆಗ್ಗಳಿಕೆಯ ಬಗ್ಗೆ ಏನು ಖುಷಿ ಇತ್ತು, ಅದು ಸ್ವಲ್ಪ ಆಕೆಯ ವಿಷಯದಲ್ಲಿ ಕಮ್ಮಿ ಆಯಿತು. ನಾತಿಮಹಿತ ತುಂಬಾ ಜಾಸ್ತಿ ಉಳಿಲಿಲ್ಲ. ಮೊದಲಿನ ಏನು ಒಂದು ಸಂಭ್ರಮ ಇತ್ತು, ಆ ಸಂಭ್ರಮ ಆಕೆಯ ಬಗ್ಗೆ ಉಳಿದವರ ಅಭಿಪ್ರಾಯ ಸ್ವಲ್ಪ ಬದಲಾಯಿತು. ಒಳ್ಳೆ ಒಳ್ಳೆ ಪರಿಸ್ಥಿತಿ ಅವರನ್ನು ಹಾಗೆ ಮಾಡಿದ್ದೆ. ಕೆಲವೊಂದ್ಸರ್ತಿ ವ್ಯಕ್ತಿಗಳೆಲ್ಲರೂ ಒಳ್ಳೆಯವರು ಇರ್ತಾರೆ, ಪರಿಸ್ಥಿತಿ ಕೆಟ್ಟದಿರುತ್ತೆ, ನಮ್ಗೆ ಅದು ಅರ್ಥ ಆಗುದಿಲ್ಲ. ನಾವೇನ್ ಅನ್ಕೋತೇವೆ ಅಂತಂದ್ರೆ ಅವರೇ ನಮ್ಮನ್ನ ಕೆಟ್ಟದಾಗಿ ನಡೆಸ್ಕೊಂಡ್ರು ಅಂತ ನಾವು ಭಾವಿಸ್ತೇವೆ. ಅವ್ರು ಯಾವ ಪರಿಸ್ಥಿತಿಯಲ್ಲಿ ಹಾಗೆ ನಡ್ಕೊಂಡ್ರು ಅನ್ನೋದನ್ನ ನಾವು ಯೋಚನೆ ಮಾಡ್ಲಿಕ್ಕೂ ಸಿದ್ಧರಿರಲ್ಲ. ಆದ್ರೆ ಮಾದ್ರಿ ಅದನ್ನು ಯಾವುದನ್ನು ತಲೆಗೆ ತೆಗೆದುಕೊಳ್ಳಿಲ್ಲ. ತನ್ನ ಶಿಕ್ಷೆಯನ್ನ ತಾನು ಅನುಭವಿಸ್ತೇನೆ ಅಂತ ದೇಹವನ್ನ ತ್ಯಾಗ ಮಾಡುವುದಕ್ಕೋಸ್ಕರ ನಿಂತಳು. ಪಾಂಡೋಸುತ ಮುನಿಗಣೈ ಪಿತೃಮೇಧ ಮಾತ್ರ ಚಕ್ರುರ್ಯಾಥಾವದತ ತೇನ ಸಹೈವ ಮಾದ್ರೀ ಭೂತ್ವಾತ್ಮದೇಹ ಮುರು ಪಾಪ ಮತಃ ಕೃತಂಚ ಸಂಮಾರ್ಜ ಲೋಕಗಮನ್ ಲೋಕಮಗಮನ್ ನಿಜ ಭರ್ತುರೇವ. ಆನಂತರ ಪಾಂಡುವಿನ ಮಕ್ಕಳು ತಾಯಿ ಕುಂತಿಯಾದ ಸ್ಪೃಥೆಯೊಂದಿಗೆ ಕೂಡಿಕೊಂಡು ಮುನಿಗಳೆಲ್ಲರೂ ಕೂಡ ಮುಂದೆ ನಿಂತು ಸಹಕಾರ ನೀಡಿದ್ರು. ಶಾಸ್ತ್ರದಲ್ಲಿ ಹೇಳಿದ ರೀತಿಯಲ್ಲಿ ಮೃತ ಶರೀರಕ್ಕೆ ಪಾಂಡುವಿನ ಮೃತ ಶರೀರಕ್ಕೆ ಮಾಡಬೇಕಾದ ಎಲ್ಲ ಸಂಸ್ಕಾರಗಳನ್ನ ನಡೆಸಿದ್ರು. ಪಾಂಡುವಿನ ಜೊತೆಗೆ ಮಾದ್ರಿಯೂ ಕೂಡ ಆ ಚಿತೆಯಲ್ಲಿಯೇ ತನ್ನ ದೇಹವನ್ನ ಒಪ್ಪಿಸಿ ಅಗ್ನಿಯಲ್ಲಿ ಅರ್ಪಿಸಿ ಗಂಡನ ಜೊತೆಗೇನೆ ತನ್ನ ಮೂಲ ರೂಪವನ್ನ ಸೇರಿಕೊಂಡ್ಲು. ಅದರಿಂದಾಗಿ ಇದು ದೋಷ ಅಂತಂದ್ರೆ ನಮ್ಗೇನು ಅಂದ್ರೆ ನಾವು ದೇಹವನ್ನೇ ಆಕೆ ಅಂತ ಅಂದುಕೊಂಡು ವ್ಯಥೆ ಪಡುದು. ದೇಹವನ್ನ ತ್ಯಾಗ ಮಾಡಿದ್ದು ಅಂತ ಅನ್ನೋದು ಒಂದು ತಪ್ಪಿಗೆ ಶಿಕ್ಷೆ ಅಷ್ಟೇ ಹೊರತು ವ್ಯಕ್ತಿಗೆ ಮತ್ತೆ ಉಳಿಗಾಲ ಇದೆ. ಹಾಗಾಗಿ ಅವಳು ಗಂಡನ ಜೊತೆಗೆ ಮೂಲ ರೂಪವನ್ನ ಸೇರಿಕೊಂಡ್ಲು. ಇಲ್ಲಿ ಮಾಡಿದ ಎಲ್ಲ ತಪ್ಪುಗಳಿಗೆ ಪ್ರಾಯಶ್ಚಿತ್ತ ಆಯ್ತು. ತನ್ನ ಎತ್ತರದ ದೇವತೆಗಳಾಗಿದ್ರೂ ಗಂಡನ ಯೋಗ್ಯತೆಯನ್ನ ಮೀರದವರನ್ನ ಪ್ರಾರ್ಥಿಸಿದ್ದರ ದೋಷ ಅಲ್ಲಿಗೆ ಪರಿಹಾರ ಆಯ್ತು. ಗಂಡನ ಲೋಕವನ್ನೇ ಸೇರಿದ್ಲು.
ಸಮ್ಮಾಧ್ಯ ಲೋಕಮಗಮನ್ ನಿಜ ಭರ್ತುರೇವ ನಿಜ ಭರ್ತುಹು ಅಂದ್ರೆ ಅವರಿಗೆ ನಿಯತ ಪತಿ ಪತ್ನಿ ಭಾವ ಇದೆ. ನಿಯತ ಪತಿ ಪತ್ನಿ ಅಂದ್ರೆ ಇಂದ್ರನಿಗೆ ಯಾವತ್ತೂ ಶಚಿನೇ, ಬೇರೆಯವರು ಬರಬಹುದು ಆದ್ರೆ ಆ ಸ್ಥಾನಕ್ಕೆ ಜೊತೆಯಾಗಿ ಜೀವ ಜೋಡಿಯಾಗಿದ್ದೇ ಹಾಗೆ ಪ್ರಕೃತಿಯ ಮೊದಲಿನಿಂದ. ಬೆಂಕಿ ಯಾಕೆ ಮೇಲ ಕುರಿತಾ ಇದೆ, ಯಾವತ್ತು ಕೂಡ ಯಾಕೆ ಕೆಳಗುರಿಯುವುದಿಲ್ಲ, ಅದು ಬೆಂಕಿಯ ಸ್ವಭಾವ. ಹಾಗೆ ಪ್ರಕೃತಿಯಲ್ಲಿ ಹೀಗಿರುವ ನೂರಾರು ಸಾವಿರಾರು ಲಕ್ಷಗಟ್ಟಲೆ ವಸ್ತುಗಳಿವೆ. ಆಯಾ ವಸ್ತುವಿನ ಗುಣಧರ್ಮವನ್ನು ಅದು ಬಿಟ್ಟು ಕೊಟ್ರೆ ಆ ವಸ್ತುವಾಗಿ ಉಳಿಯುವುದಿಲ್ಲ. ಹಾಗಾಗಿ ಗಂಡ ಹೆಂಡಿರು ಅಂತ ಬಂದಾಗ ಹೇಗೆ ಹೊಂದಾಣಿಕೆಯಿಂದ ಬದುಕಬೇಕು ಅಂತ ತಿಳಿಸುವಂತಹ ಚತುರ್ಮುಖ ಸರಸ್ವತಿ ಇರಬಹುದು, ಭಾರತಿ ಪ್ರಾಣರಿ ಇರಬಹುದು, ಲಕ್ಷ್ಮೀ ನಾರಾಯಣ ಇರಬಹುದು, ಶಚಿ ಇಂದ್ರರಿರಬಹುದು, ಶ್ಯಾಮಲ ಯಮ ಇರಬಹುದು, ನಿರತಿ ದೀರ್ಘಗ್ರೀವ ಇರಬಹುದು. ಎಷ್ಟು ಕಡೆಯಿಂದ ನಾವು ಗಮನಿಸಿದ್ರು ಕೂಡ ಎಲ್ಲ ಕಡೆಯಿಂದಲೂ ಕೂಡ ದೇವತೆಗಳಲ್ಲಿ ಮಾತ್ರ ಇದು ನಿಯತ ಭಾವ. ಉಳಿದ ಮನುಷ್ಯರಲ್ಲಿ ಒಂದೊಂದು ಪ್ರಸಂಗದ ಕರ್ಮದ ಫಲದ ಅನುಭವ ಅನುಸಾರವಾಗಿ ಅವರು ಜೀವನದಲ್ಲಿ ಏನೇನೋ ಪಡೀತಾ ಇರ್ತಾರೆ, ಬದಲಾಗ್ತಾ ಇರುತ್ತೆ ಬದುಕು. ಆದ್ರೆ ಇಲ್ಲಿ ತನ್ನ ದೇಹಕ್ಕೆ ತಾನೇ ಶಿಕ್ಷೆ ಕೊಳ್ಳುವ ಮೂಲಕ ದೇಹವನ್ನ ತ್ಯಾಗ ಮಾಡಿ ತನ್ನ ಗಂಡನಾದಂತಹ ಪರಾವಸು ದೇಹದಲ್ಲಿ ಅಂದ್ರೆ ಪಾಂಡುವಿನ ದೇಹದಲ್ಲಿದ್ದು ಪರಾವಸುವಾಗಿ ಏನು ಕರ್ತವ್ಯ ನಿರ್ವಹಿಸಿದ ಅವನ ಜೊತೆಗೆ ಸೇರಿಕೊಂಡಳು. ಹೀಗೆ ಗಂಡನ ಲೋಕವನ್ನ ಸೇರಿಕೊಂಡದ್ದನ್ನ ನಾವು ನೋಡಿದ್ವಿ. ಒಂದು ಸಂಗತಿ ಭಾರತದಲ್ಲಿ ನೋಡುವಾಗ್ಲೂ ಈ ವಿಷಯದಲ್ಲಿ ಋಷಿಗಳು ತುಂಬಾ ವಿರೋಧ ಮಾಡ್ತಾರೆ ಆಕೆಗೆ. ಶಾಸ್ತ್ರದಲ್ಲಿ ಇಲ್ಲ, ಮಾಡಬೇಕಾಗಿಲ್ಲ, ಬೇಡ ಅಂತ. ಆದ್ರೆ ಆಧ್ಯಾತ್ಮಿಕ ಕಾರಣಗಳು ತನ್ನ ಗಂಡನಿಗಿಂತ ಮೀರಿದ ಯೋಗ್ಯತೆ ಉಳ್ಳವನನ್ನ ಸೇರುವುದು, ಇದೆಲ್ಲ ಇವತ್ತಿನ ಶಾಲೆಯ ಟೆಕ್ಸ್ಟ್ ಬುಕ್ ಓದ್ದವರಿಗೆ ಅರ್ಥ ಆಗುವ ಸಂಗತಿ ಅಲ್ಲವೇ ಅಲ್ಲ. ಅಥವಾ ಅದು ಬಿಟ್ಟು ಬೇರೆ ಇದೆ ಅಂತ ಯೋಚಿಸುವುದಾದ್ರೆ ಆಗ್ಬೋದು. ಕೆಲವರಿಗೆ ಎಷ್ಟು ಹೇಳಿದ್ರು ಅಲ್ಲಿ ಹೇಳಿದ ಸಂಗತಿಯ ಹಾಗೆ ಇಲ್ಲಿ ಇಲ್ಲ, ಆದ್ರಿಂದ ಇದು ಯಾವ್ದನ್ನು ಒಪ್ಪಿಕೊಳ್ಳಿಕ್ಕೆ ತಯಾರಿಲ್ಲ ಅಂತ. ಆದ್ರೆ ಶಾಸ್ತ್ರದ ಹಿನ್ನೆಲೆಯನ್ನ ಗಮನಿಸದೆ ನಾವು ಎಷ್ಟೋ ಸರ್ತಿ ತಪ್ಪು ಹೆಜ್ಜೆಗಳನ್ನು ನೀಡುವಂತಹ ಪ್ರಸಂಗ ಬರುತ್ತೆ. ಇದನ್ನು ಎಚ್ಚರಿಸ್ಲಿಕ್ಕೋಸ್ಕರನೇ ಆಚಾರ್ಯರು ಇಷ್ಟು ವಿವರವಾದ ವಿವರಣೆಯನ್ನ ಕೊಟ್ರು. ಅಂದ್ರೆ ಹಾಗೆ ಉತ್ತಮರ ಸಂಘದಿಂದ ಆಗುವ ಸಂತತಿಗೆ ಒಂದು ವಿಶಿಷ್ಟವಾದ ಫಲ ಇದೆ ಅನ್ನೋದನ್ನ ತಿಳಿಸಿ, ಪಾಂಡುಶ್ಚ ಪುತ್ರಕ ಗುಣೈಹಿ ಸ್ವಗುಣೈಶ್ಚ ಸಾಕ್ಷಾತ್ ಕೃಷ್ಣಾತ್ಮಜ ಸತತಮಸ್ಯ ಪದೈಕ ಭಕ್ತ ಲೋಕಾನವಾಪ ವಿಮಲಾನ್ ಮಹಿತಾನ್ ಮಹದ್ಭಿಹ್ ಕಿಂಚಿತ್ರಮತ್ರ ಹರಿಪಾದ ವಿನಮ್ರ ಚಿತ್ತೇ. ಅಲ್ಲ, ಪಾಂಡು ಹೀಗೆ ಉಳಿದ ದೇವತೆಗಳನ್ನ ಕರೆಸಿಕೊಡುವುದು, ಪರ್ಮಿಷನ್ ಕೊಡುವುದು ಅದೆಷ್ಟು ಸರಿ? ಈಗ ತನಗೆ ಶಾಪದ ಬಲದಿಂದ, ಶಾಪದ ದೋಷದಿಂದ ಮಕ್ಕಳನ್ನು ಪಡೀಲಿಕ್ಕೆ ಆಗ್ತಿಲ್ಲ. ಆದ್ರೆ ಕ್ಷತ್ರಿಯರಾಗಿ ಸಂತತಿಯನ್ನ ಮುಂದುವರೆಸಿ ರಾಜ್ಯಾಡಳಿತಕ್ಕಾಗಿ ಒಳ್ಳೆಯ ದಾಂಪತ್ಯ ಜೀವನ ನಡೆಸುವುದು ಅತ್ಯಂತ ಅನಿವಾರ್ಯವಾಗಿತ್ತು. ಮುಂದಿನ ಪೀಳಿಗೆಯ ಪರಿಸ್ಥಿತಿ ತೀವ್ರ ಬಿಗಡಾಯಿಸುತ್ತೆ ಅನ್ನೋದು ಅವರಿಗೆ ಅರ್ಥ ಆಗಿತ್ತು. ಹಾಗಾಗಿ ಪಾಂಡು ಒಪ್ಪಿಗೆ ಕೊಟ್ಟದ್ದು ಕೇವಲ ರಾಜ್ಯವನ್ನು ಉಳಿಸಿಕೊಳ್ಬೇಕು ಅಂತನ್ನುವ ದುರ್ಯೋಧನನ ಹಾಗೆ, ನನ್ನ ಹೆಂಡತಿಯಲ್ಲಿ ನೀನು ಮಕ್ಕಳನ್ನ ಪಡೆದಾದ್ರೂ ಸರಿ ಸಿಂಹಾಸನವನ್ನ ಬಿಡಬೇಡ ಅಂತ ಅಶ್ವತ್ಥಾಮನಿಗೆ ಹೇಳಿದ ಸ್ವಾರ್ಥದ ಬುದ್ಧಿ ಆಗಿರ್ಲಿಲ್ಲ. ನಿಸ್ವಾರ್ಥವಾಗಿ ಸ್ವತಃ ವೇದವ್ಯಾಸರ ಶಿಷ್ಯನಾಗಿ ಎನ್ನುವ ಮಾತು ಬರುತ್ತೆ. ವೇದವ್ಯಾಸರಿಗೆ ಪಾಂಡು ಮಗನೇ, ಆದ್ರೆ ಪುತ್ರಕ ಗುಣೈಹಿ ಮಗನಾಗಿ ಗುಣಗಳನ್ನ ಹೊಂದಿದ್ದ, ಅದರ ಜೊತೆಗೆ ಕೃಷ್ಣಾತ್ಮಜ ಸತತಂ ಅಸ್ಯ ಪದೈಕ ಭಕ್ತ. ಮಗ ಅನ್ನೋದಕ್ಕಿಂತ ಪಾಂಡು ವೇದವ್ಯಾಸರನ್ನ ಭಕ್ತನಾಗಿ ಹೆಚ್ಚು ಗೌರವಿಸಿದ. ವೇದವ್ಯಾಸರ ಪದೈಕ ಭಕ್ತ, ಸತತಂ ನಿರಂತರ ವೇದವ್ಯಾಸರನ್ನ ಸ್ಮರಿಸಿಕೊಂಡು ಜೀವನವನ್ನು ನಡೆಸ್ತಾ ಇದ್ದ ಯಾರು? ಕೃಷ್ಣಾತ್ಮಜ, ವೇದವ್ಯಾಸರ ಮಗನಾದಂತಹ ಪಾಂಡು ಭಗವಂತನನ್ನ ಸ್ವಗುಣೈಶ್ಚ ತನ್ನ ವಿಶಿಷ್ಟವಾದ ಗುಣಾನುಸಂಧಾನದ ವಿವರವನ್ನೂ ಕೂಡ ಹೇಳಿದ್ರು ಹಿಂದೆ ಹೇಗೆ ಅಂತ. ಈಗ ಅದನ್ನ ಮತ್ತೆ ಸ್ಪಷ್ಟಪಡಿಸಿ ಭಗವಂತನನ್ನು ಮರೆತು ಆತನ ಸಂಕಲ್ಪಕ್ಕೆ ವಿರುದ್ಧವಾಗದ ರೀತಿಯಲ್ಲಿ ಧರ್ಮವನ್ನ ಅನುಷ್ಠಾನ ಮಾಡಿದ, ಭಗವಂತನನ್ನ ನೆನೆದು ಈ ಕರ್ತವ್ಯವನ್ನು ನಿರ್ವಹಿಸಿದ, ಲೋಕದ ಹಿತಕ್ಕಾಗಿ ಸಂತತಿಯ ವೃದ್ಧಿಗಾಗಿ ಜ್ಞಾನದ
ನಿಧಿ ಎನಿಸಿದ ವೇದವ್ಯಾಸರದ ವೇದವ್ಯಾಸರ ಕೃಪಾ ಬಲದಿಂದಲೇನೆ ಈ ರೀತಿಯಾದ ಒಂದು ನಿರ್ಧಾರವನ್ನು ಕೈಗೊಂಡ. ಅದರಿಂದಾಗಿ ಅವನಿಗೆ ದೋಷ ಬರಲಿಲ್ಲ. ಲೋಕಾನ್ ಅವಾಪ ವಿಮಲಾನ್, ಅದರಿಂದಾಗಿ ಸಜ್ಜನರಿಂದ ಪೂಜಿತನಾಗಿ ಋಷಿಗಳಿಗೆ ನಿರಂತರ ಸೇವೆ ಮಾಡಿ ಮಕ್ಕಳಿಗೆ ಕೊಡಬೇಕಾದ ಸಂಸ್ಕಾರಗಳನ್ನು ಚೆನ್ನಾಗಿ ಇತ್ತು. ತನ್ನ ಹಿರಿಯರಿಂದ ಯಾವತ್ತೂ ಕೂಡ ವೈರುಧ್ಯವನ್ನು ಸಂಪಾದಿಸದೆ ದೇವತೆಗಳನ್ನು ಅತ್ಯಂತ ಪ್ರೀತಿಯಿಂದ ಯಜ್ಞ ಯಗಾದಿಗಳನ್ನು ಪೂಜಿಸಿ ಅದೇ ರೀತಿ ತನ್ನ ನಿತ್ಯ ವೇದಾಧ್ಯಯನ ಇತ್ಯಾದಿಗಳಿಂದ ಆಯಾ ದೇವತೆಗಳಿಗೆ ಕೊಡಬೇಕಾದ ಸ್ಥಾನಮಾನಗಳನ್ನ ಕ್ರಮ ಪ್ರಕಾರ ಕೊಟ್ಟದ್ದರ ಪರಿಣಾಮ ನಿರ್ಮಲವಾದ ಲೋಕಗಳನ್ನು ಹೊಂದಿದ. ಮಹಿತಾನ್ನ ವಿಮಲಾನ್ನ ಲೋಕಾನ್ನ ಆಪ ಮಹದ್ಧಿ ಕಿಂ ಚಿತ್ರ ಮಾತ್ರ ಹರಿಪಾದ ವಿನಮ್ರ ಚಿತ್ರೆ. ತುಂಬಾ ದೊಡ್ಡವರು ಅಂತ ಅನಿಸಿಕೊಂಡವರು ಭಗವಂತನ ಪಾದದ ಬುಡದಲ್ಲಿ ಚೆನ್ನಾಗಿ ಅರಳುತ್ತಾ ಇದ್ದಾರೆ ಅಂತಂದ್ರೆ ಅವರು ಜಗತ್ತಿನ ಯಾವ ಸ್ಥಾನವನ್ನು ಬೇಕಾದರೂ ಅಲಂಕರಿಸಲಿಕ್ಕೆ ಯೋಗ್ಯರಾಗ್ತಾರೆ. ಅದರಿಂದಾಗಿ ಭಗವಂತನ ಪದದ ಅಡಿಯಲ್ಲಿ ಮೆರೆಯುವ ಭಕ್ತಿಯಿಂದ ಶ್ರದ್ಧೆಯಿಂದ ಒಪ್ಪಿಸುವಂತಹ ಕೃತ್ಯವನ್ನು ನಾವು ಅಭ್ಯಾಸ ಮಾಡಿದರೆ ನಾವೆಲ್ಲ ದೋಷಗಳನ್ನು ಕಳೆದುಕೊಳ್ಳುವುದಕ್ಕೆ ಏನೂ ಕಷ್ಟ ಇಲ್ಲ ಅಂತ ಹೀಗೆ ಇದು ಮಹದ್ಭಿ ಕಿಂ ಚಿತ್ರ ಮಾತ್ರ. ದೊಡ್ಡವರಿಗೆ ಇಲ್ಲಿ ಆಶ್ಚರ್ಯ ಸಂಗತಿ ಏನಿದೆ, ಅವ್ರು ಏನೇ ಕೆಲಸ ಮಾಡಿದ್ರು 10 ಬಾರಿ ಆಲೋಚನೆ ಮಾಡಿರ್ತಾರೆ, 100 ಬಾರಿ ಆಲೋಚನೆ ಮಾಡಿರ್ತಾರೆ. ನಮ್ಗೆ ಆ ಕರ್ಮದ ಹಿಂದೆ ಏನಿದಿಷ್ಟು ಅಸ್ವರಸ, ಹೀಗ್ ಮಾಡ್ಬೋದಾ ಅಂತ ನಾವು ನಮ್ಮ ಚೌಕಟ್ಟಿನ ಒಳಗೆನೇ ಶಾಸ್ತ್ರವನ್ನ ಅಧ್ಯಯನ ಮಾಡಿ ಅದರ ಹಿನ್ನೆಲೆಯಲ್ಲಿ ಪ್ರಶ್ನೆಗಳನ್ನು ಮಾಡುತ್ತೇವೆ. ಮಹಾಭಾರತ ಅಂತ ಬಂದ ಮೇಲೆ ಅದು ವೇದವ್ಯಾಸರ ಕಥೆ, ಆದ್ರಿಂದ ವೇದವ್ಯಾಸರು ಹೇಳೋದೇ ಯುದ್ಧ ಸಂಗತಿಯನ್ನು ನಾವು ಹೇಳ್ತೇವೆ ಅಂತನ್ನುವ ಮೂರ್ಖತನದ ಮಾತುಗಳನ್ನಾಡುವುದು ಯಾವ ಕಾಲಕ್ಕೂ ತರವಲ್ಲ. ಪಾಂಡೋಸುತಾಶ್ಚ ಪೃಥಯಾ ಸಹಿತ ಮುನೀಂದ್ರೈಹಿ ನಾರಾಯಣಾಶ್ರಮತಃ ಆಶುಪುರಂ ಸ್ವಕೀಯಂ ಜಗ್ಮಸ್ತತೈವ ಧೃತರಾಷ್ಟ್ರ ಪುರೋ ಮುನೀಂದ್ರಾಹ ವೃತ್ತಂ ಸಮಸ್ತಂ ಅವದನ್ನನುಜಮೃತಂಚ. ಪಾಂಡುವಿನ ಮಕ್ಕಳು ಮತ್ತು ಕುಂತಿ ಅನೇಕ ಋಷಿಮುನಿಗಳಿಂದ ಕೂಡಿಕೊಂಡು ಬದ್ರಿನಾರಾಯಣನ ಆಶ್ರಮದಿಂದ ಹಸ್ತಿನವತಿಗೆ ಬಂದರು. ಹಸ್ತಿನವತಿಯಲ್ಲಿ ಕೌರವರು ತಮ್ಮ ಸಾಮ್ರಾಜ್ಯವನ್ನು ಗಟ್ಟಿ ಹೂಡಬೇಕು ಅಂತ ದೀರ್ಘಕಾಲಿಕವಾದ ಪ್ರಯತ್ನದಲ್ಲಿದ್ದರು. ಆ ಹೊತ್ತಿಗೆ ಧೃತರಾಷ್ಟ್ರನ ಮುಂದೆ ಅವರು ಬಂದು ನಿಂತರೆ ಅಂದರೆ ಹಿಂದಿನ ಘಟನೆ ಎಲ್ಲ ವಿವರಿಸಿ ಹೇಳಿದ್ದಾರೆ. ಧೃತರಾಷ್ಟ್ರ ಏನು ಮಾತಾಡುವುದು ಗೊತ್ತಾಗಲಿಲ್ಲ, ಸುಮ್ಮನೆ ಹೌದಾ ಅಂತ ಒಂದು ಪ್ರತಿಕ್ರಿಯೆ ನೀಡಿ ಪ್ರತಿಯೊಂದು ಕ್ರಿಯೆಯಿಂದ ತಾವು ಮಾಡಿಕೊಳ್ಳಬೇಕಾದ ನಿಯಮ ಏನು ಅನ್ನುವ ಎಚ್ಚರಿಕೆಗಳನ್ನು ಕೊಟ್ಟುಕೊಂಡ್ರು. ಧೃತರಾಷ್ಟ್ರನ ಮುಂದೆ ಬಂದು ಸ್ವತಃ ಮುನಿಗಳೇ ನಾವೇ ಮುಂದೆ ನಿಂತು ನಿಮ್ಮನ್ನು ಕರ್ಕೊಂಡು ಹೋಗಿ ಹಸ್ತಿನವತಿಗೆ ಬಿಡ್ತೇವೆ ಅಂತ ಸಾವಿರಾರು ಸಾವಿರಾರು ಜನ ಏನು ಅಭಿಮಾನ. ಅದು ಕೂಡ ಜಗತ್ತಿನ ಯಾವ ವಸ್ತುಗಳನ್ನು ಕೂಡ ಬೇಕು ಅಂತ ಅಪೇಕ್ಷೆ ಪಡದ, ತಮಗೆ ತಪಸ್ಸಿನ ಒಂದು ಸುಖವೇ ನಿಜವಾದ ಸುಖ ಅಂತ ಭಾವಿಸುವ ಈ ಎಲ್ಲ ದೊಡ್ಡ ತಂಡಗಳು ಬರ್ತಾ ಇದ್ರೆ ಈ ಪಾಂಡವರು 5 ಜನ ಆಗ್ಬಿಟ್ಟಿದ್ದಾರೆ ಅಂತ ಎಲ್ಲರೂ ಭಾವಿಸುವಂತೆ ಒಂದು ಭಾವ ನಿರ್ಮಾಣಗೊಂಡಿತು. ಯುಧಿಷ್ಠಿರನ ಮತ್ತು ಭೀಮಸೇನನ ಅರ್ಜುನನನ್ನ ಮುಂದಿಟ್ಟುಕೊಂಡು ಅಲ್ಲಿ ಧೃತರಾಷ್ಟ್ರನ ಮುಂದೆ ಕೆಲವು ಮಾತುಗಳನ್ನ ಆಡ್ತಾರೆ. ಆಡಿದಾಗ ಧೃತರಾಷ್ಟ್ರ ಅದಕ್ಕೆ ಯಾವ ರೀತಿಯಿಂದಲೂ ಪೂರ್ತಿಯಾಗಿ ಪ್ರತಿಕ್ರಿಯಿಸಲಿಲ್ಲ, ಅಂದ್ರೆ ಅವನು ಸತ್ತಿದ್ದಾನೆ, ಪಾಂಡು ಸತ್ತಿದ್ದಾನೆ ಅಂತ ವಿಷಯ ಹೇಳಿದಾಗ ಅವನ ಪ್ರತಿಕ್ರಿಯೆ ಏನು ಇರಲಿಲ್ಲ. ಆದ್ರೆ ಕೊನೆಗೆ ಆ ಪ್ರತಿಕ್ರಿಯೆ ಯಾರು ಕೊಟ್ರು, ಹೇಗೆ ಕೊಟ್ರು, ಏನ್ ಕೊಟ್ರು ಇತ್ಯಾದಿಗಳೆಲ್ಲ ಮತ್ತೆ ಮುಂದೆ ಗೊತ್ತಾಗುತ್ತೆ. ತಮ್ಮ ಸತ್ತಿದ್ದಾನೆ ಅನ್ನುವ ಸುದ್ದಿ ಮಾತ್ರ ಅವನಿಗೆ ಗೊತ್ತಾಯ್ತು. ಗೊತ್ತಾದಾಗ ಧೃತರಾಷ್ಟ್ರ ಕೆಟ್ಟವನೇನಲ್ಲ, ಮಾತಾಡ್ಲಿಲ್ಲ. ಯಾಕೆಂದ್ರೆ ಮಕ್ಕಳ ಮುಂದೆ ನಾನು ಮಾತಾಡಿ ಏನಪ್ಪ ನೀನು ನಮ್ಮ ಪರ ಇದೆಯೋ ಅವ್ರ ಪರ ಇದೆಯೋ ಅಂತ ಪ್ರತಿ ಸರ್ತಿಯು ಮಕ್ಕಳು ತಂದೆಯ ತಲೆಯನ್ನು ಹಾಡು ಮಾಡ್ತಿದ್ರು. ಹಾಗಾಗಿ ಧೃತರಾಷ್ಟ್ರನಿಗೆ ನಿರ್ಧಾರ ತೆಗೆದುಕೊಳ್ಳುವುದು ಸ್ವಲ್ಪ ತಡ ಆಯಿತು. ಆದರೂ ತಡವಾಗಿಯೂ ಮತ್ತೊಂದು ದಿವಸದ ಸಂಪತ್ತು ಎದುರುಗಡೆ ಇಟ್ಟು ಇದನ್ನ ಭೋಗಿಸುವ ಯೋಗ್ಯತೆ ನಿಮಗಿದೆ. ಈ ರಾಜ್ಯ ಕೌರವರದ್ದು ಹೇಗೋ ಹಾಗೆ ಪಾಂಡವರದ್ದೂ ಆಗಿದೆ, ಇದನ್ನು ಅವರಿಗೆ ಮರಳಿಸಿ ಅಂತ ಮುನಿಗಳು ಧೃತರಾಷ್ಟ್ರನಿಗೆ ಹೇಳುತ್ತಾರೆ. ಹೇಳಿದಾಗ ಅವರ ಪ್ರತಿಕ್ರಿಯೆ ಹೇಗಿತ್ತು ಏನಿತ್ತು ಅನ್ನೋದನ್ನ ಮತ್ತೆ ಮುಂದಿನ ತರಗತಿಯಲ್ಲಿ ಸೇರಿದಾಗ ನೋಡೋಣ. ಕಾಯಿನ ವಾಚ ಮನಸ ಇಂದ್ರಿಯರ್ವ ಬುದ್ಧಿಯ ಆತ್ಮನವಾನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮಿ ನಾರಾಯಣ ಇತಿ ಸಮರ್ಪಯಾಮಿ ಶ್ರೀಕೃಷ್ಣಾರ್ಪಣಮಸ್ತು.
ಹೇಳುವಂತದ್ದಿದೆಯಾ ಏನಾದ್ರು? ಸರಿ, ಶ್ರೀಕೃಷ್ಣ ಅರ್ಪಣೆ.